ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಇದನ್ನ 7ನೇ ತರಗತಿ ಕನ್ನಡ ಗದ್ಯ ಭಾಗ ಮೊದಲನೇ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಒಂದು ಭಾಗದಲ್ಲಿರ್ತಕ್ಕಂತಹ ಒಂದು ಅಭ್ಯಾಸ ಚಟುವಟಿಕೆನೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸರಿನಾ, ಈ ಒಂದು ಅಭ್ಯಾಸ ಚಟುವಟಿಕೆ ಏನಿದೆ ಅದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇದ್ರ ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಗಂಟೆ ಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಆಯ್ತು. ಹಾಗಾದ್ರೆ ವಿಡಿಯೋ ಶೋ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀವಿ, ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಹಾಗಾದ್ರೆ ಒಂದೊಂದಾಗಿ ವಾಕ್ಯಗಳು ನೋಡ್ತಾ ಹೋಗೋಣ. ಇಲ್ಲಿ ನೀವು ಪುಸ್ತಕದಲ್ಲಿ ಬರೆಯುವಾಗ ಏನು ಮಾಡ್ತೀರಾ ಅಂದ್ರೆ, ಇಲ್ಲಿ ತರಗತಿ 7 ಅಂತಕ್ಕಂಥದ್ದು ಗದ್ಯ ಭಾಗ 1 ಅಂತಕ್ಕಂಥದ್ದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಶೀರ್ಷಿಕೆಯನ್ನು ಬರ್ರಿ. ಚಿಕ್ಕದಾಗಿ ಇಲ್ಲಿ ನಾ ಡಿಸೋಜ ಅವರ ಕವಿಯ ಒಂದು ಹೆಸರನ್ನು ಬರ್ರಿ. ಇಲ್ಲಿ ದಿನಾಂಕವನ್ನು ಯಾವ ದಿನಾಂಕ ಬರೀತೀರೋ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಮೊದಲನೇದಾಗಿ ಇಲ್ಲಿ ನೋಡೋಣ ಪ್ರಶ್ನೋತ್ತರ. ಮೊದಲು ನಾವು ಕವಿ ಪರಿಚಯ ನೋಡೋಣ. ಕವಿ ಪರಿಚಯ, ಹೆಸರು ಡಾಕ್ಟರ್ ನಾಬರ್ಟ್ ಡಿಸೋಜಾರವರು. ಓಕೆನಾ, ಜನನ ಯಾವಾಗಾಯಿತು ಅಂದ್ರೆ 6 ಜೂನ್ 1932 ಜನಿಸಿದರು. ಓಕೆನಾ, ಪೋಷಕರು ನೋಡಿ, ತಂದೆ ಎಫ್ ಡಿ ಡಿಸೋಜಾ ಅಂತೇಳಿ, ತಾಯಿ ಹೆಸರು ರೂಪಿನಾ ಡಿಸೋಜಾರವರು. ಓಕೆ, ಕಾದಂಬರಿಗಳು ರಚಿಸಿದ್ದಾರೆ ನೋಡೋಣ. ಇವರು 37 ಕಾದಂಬರಿ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಡಿನ ಬೆಂಕಿ, ದ್ವೀಪ ಅಂತಕ್ಕಂಥದ್ದು ಮುಖ್ಯವಾಗಿ ಇವೆರಡಾಗಿವೆ. ಓಕೆ ರೈಟ್. ಅದ ನಂತರ ನೋಡಿ ಇಲ್ಲಿ ಪ್ರಶಸ್ತಿಗಳು ನೋಡಿದ್ದಾರೆ, ರಜತ ಕಮಲ ಹಾಗೂ ಸ್ವರ್ಣ ಕಮಲ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇತ್ಯಾದಿ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಇವರೊಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ನೋಡಿದ್ದಾರೆ ಅಧ್ಯಕ್ಷರು. ಜನವರಿ 2014 ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು ಇವರು. ಓಕೆನಾ, ಈಗ ಒಂದು ವಾಕ್ಯದ ಪ್ರಶ್ನೋತ್ತರ ನೋಡ್ತಾವಣ. ಮೊದಲನೇ ಪ್ರಶ್ನೆ ನೋಡಿ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಹೇಳಿದ? ಉತ್ತರ ನೋಡಿ, ಪುಟ್ಟಜ್ಜಿಯ ಬಳಿ ಹುಡುಗ ಹಾಡು ಕತೆ ಅಥವಾ ಹಾಡುಗತೆ ಅಂತಲೂ ಕರಿತೇವೆ, ಹಾಡು ಕತೆ ಹೇಳಬೇಕೆಂದು ಹೇಳಿದ. ಓಕೆನಾ, ಎರಡನೇ ಪ್ರಶ್ನೆ ನೋಡಿ, ಯುವಕ ಮನೆಯ ಮುಂದೆ ಏನು ಮಾಡಿದ? ಮನೆಯ ಮುಂದೆ ಏನು ಮಾಡಿದ ಅಂತಾರೆ, ಯುವಕ ಮನೆಯ ಮುಂದೆ ತೋಟ ಮಾಡಿದ, ಮನೆ ಮುಂದೆ ತೋಟವನ್ನು ಮಾಡಿದಂತೆ. ಮೂರನೇ ಪ್ರಶ್ನೆ ನೋಡಿ, ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತ ನೋಡಿದರೆ, ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಓಕೆನಾ ರೈಟ್. ನಾಲ್ಕನೇ ನೋಡಿ, ಹುಲಿ ಸೋತು ಏನು ಮಾಡಿತು? ಏನು ಮಾಡಿತು ಅಂದ್ರೆ, ಉತ್ತರ ನೋಡಿ, ಹುಲಿ ಸೋತು ಪಲಾಯನ ಮಾಡಿತು. ಓಕೆನಾ. ಐದನೇ ಪ್ರಶ್ನೆ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಆ ಮನೆಗೆ ಹೋಗಿ ಮತ್ತೆ ಅವಿತುಕೊಂತಂತೆ. ಓಕೆ, ಮುಂದೆ ನೋಡ್ತಾವಣ. ಆರನೇ ನೋಡಿ, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಅಂದ್ರೆ ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಅಂತ ಹೇಳಿದ್. ಓಕೆ, ಅದಾದ ನಂತರ ನೋಡಿ, ಆ ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಿದೆ. ಈ 2-3 ವಾಕ್ಯದ ಪ್ರಶ್ನೆ ಉತ್ತರ ನೋಡ್ತಾವಣ. ಮೊದಲನೇ ಪ್ರಶ್ನೆ ನೋಡಿ, ಹಳ್ಳ ಅರಿದು ಊರ ಜನರನ್ನು ಏನು ಮಾಡಿದೆ ಅಂತ? ಹಳ್ಳ ಅರಿದು ಏನು ಮಾಡಿತು ಆ ಊರ ಜನರಿಗೆ ಅಂತಂದ್ರೆ, ಉತ್ತರ ನೋಡಿ, ಹಳ್ಳ ಅರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದುಕೊಟ್ಟಿದೆ. ಊರಿನಲ್ಲಿ ಎಲ್ಲ ಕಡೆಗೆ ಹಸಿರು ಬೆಳೆಯಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡ್ತಾವಣ. ಇಲ್ಲಿ ನೋಡಿ, ಇಲ್ಲಿ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ ಅಂತಲೇ, ಹಳ್ಳದ ಬಳಿ ಬಂದು ಏನು ಮಾಡಿದ ಅಂದ್ರೆ, ಉತ್ತರ ನೋಡಿ, ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ, ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಅಲ್ಲಿಯೇ ಇರಲು ನಿರ್ಧರಿಸಿದನು. ಹಳ್ಳದ ಪಕ್ಕದಲ್ಲಿಯೇ ಒಂದು ಮನೆಯನ್ನು ಕಟ್ಟಿಕೊಂಡನು. ಮನೆಯ ಮುಂದೆ ಒಂದು ತೋಟ ಮಾಡಿ ಅದರಲ್ಲಿ ತನಗೆ ಏನು ಬೇಕು ಅದನ್ನು ಬೆಳೆಸಿದನು. ಓಕೆನಾ. ಮೂರನೇ ಪ್ರಶ್ನೆ ನೋಡಿ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಅಂತ ನೋಡಿದರೆ, ಉತ್ತರ ನೋಡಿ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಹೀಗಿದೆ. ಹುಲಿ ಹೇಳುತ್ತಂತೆ, ಹೇ ಯುವಕ, ಈ ಜಿಂಕೆ ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಜಿಂಕೆಯನ್ನು ಬಿಟ್ಟುಕೊಡು ಎಂದಿತ್ತು ಹುಲಿ. ಓಕೆನಾ. ಅದ ನಂತರ ನೋಡಿ, ಯುವಕ ಹೇಳ್ತಾನೆ, ನೋಡು, ಇದು ಅರಣ್ಯ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ, ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ, ಅರಣ್ಯ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಎಂದು ಆ ಯುವಕ ಉತ್ತರಿಸಿದ. ಸರಿನಾ.
ನಾಲ್ಕನೇದು, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಅಂತಂದ್ರೀನ? ಉತ್ತರ ನೋಡಿ, ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿ ಹಿಡಿದಳು, ಜಿಂಕೆಯ ಮುಖಕ್ಕೆ ತಾಗಿಸಿ ಅತ್ತಳು. ಓಕೆನಾ? ಐದನೇ ನೋಡಿ, ಯುವಕ ಚುಕ್ಕಿಯ ಬಗೆಗೆ ಯುವತಿ ಏನು ಹೇಳಿದ ಅಂತಂದ್ರೆ ಯುವತಿಗೆ ಏನು ಹೇಳಿದ ಅಂತಂದ್ರೆ ಉತ್ತರ ನೋಡಿ, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸಿದನು. ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದನು. ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಸಹ ಹೇಳಿದನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಈ ಅಂತಕ್ಕಂಥದ್ದು. ಈ ಕೆಳ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಅಂತಿದೆ. ಹಾಗೆ ಒಂದೊಂದಾಗಿ ನೋಡ್ತೋಣ. ಮೊದಲನೇದು, ಯಾವುದಾದರೊಂದು ಹಾಡ್ಗತೆ ಹೇಳು. ಯಾವುದಾದರೊಂದು ಹಾಡ್ಗತೆ ಹೇಳು, ಈ ಮಾತು ಯಾರು ಹೇಳಿದರು ಯಾರು ಅಂತಕ್ಕಂಥದ್ದು ನೋಡಿದ್ದೀನಿ. ಇಲ್ಲಿ ನೋಡಿ, ಈ ಮಾತನ್ನು ಹುಡುಗನು ಹೇಳುತ್ತಾನೆ ಅಂತಕ್ಕಂಥದ್ದು. ಯಾರಿಗೆ ಅಂದ್ರಿಗಿನ ಹುಡುಗನು ಪುಟ್ಟಜ್ಜಿಗೆ ಈ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು. ಓಕೆ, ಎರಡನೇ ನೋಡಿ, ಹೇ ಯುವಕ ಈ ಜಿಂಕೆ ನನ್ನ ಆಹಾರ. ಹೇ ಯುವಕ ಈ ಜಿಂಕೆ ನನ್ನ ಆಹಾರ, ಯಾರು ಹೇಳಿದ್ರು ಅಂದ್ರೆ ಯಾರು ಅಂದ್ರಿಗಿನ ಈ ಮೇಲಿನ ಮಾತನ್ನು ಹುಲಿಯು ಹೇಳಿತು ಅಂತಕ್ಕಂಥದ್ದು. ಯಾರಿಗೆ ಅಂದರೆ ಈ ಮಾತನ್ನು ಹುಲಿಯು ಯುವಕರಿಗೆ ಹೇಳಿತು ಅಂತಕ್ಕಂಥದ್ದು. ಓಕೆ, ಮೂರನೇ ನೋಡಿ, ಇದು ನಾವು ಸಾಕಿಕೊಂಡ ಜಿಂಕೆ. ಇದು ನಾವು ಸಾಕಿಕೊಂಡ ಜಿಂಕೆ, ಇಲ್ಲಿ ಯಾರು ಹೇಳಿದ್ರು ಈ ಮಾತಂದರೆ ಈ ಮಾತನ್ನು ಯುವತಿ ಹೇಳುತ್ತಾಳೆ. ಯಾರಿಗೆ ಅಂದರೆ ಯುವತಿ ಈ ಮಾತನ್ನು ಯುವಕನಿಗೆ ಹೇಳುತ್ತಾಳೆ ಅಂತಕ್ಕಂಥದ್ದು. ಓಕೆ, ನಾಲ್ಕನೇ ನೋಡಿ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಯಾರು ಹೇಳಿದ್ರು ಈ ಮಾತನ್ನು ಯುವಕ ಹೇಳುತ್ತಾನೆ. ಯಾರಿಗೆ ಅಂದರೆ ಯುವಕ ಯುವತಿಗೆ ಈ ಮಾತನ್ನು ಹೇಳುತ್ತಾನೆ ಅಂತಕ್ಕಂಥದ್ದು. ಓಕೆ, ಮುಂದೆ ನೋಡ್ತೋಣ. ಅದಾದ ನಂತರ ಇಲ್ಲಿ ನೋಡಿ, ಈ ಇದೆ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತಿದೆ. ಈ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇದು, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತಾರೆ. ಈ ಪಾಠದೊಳಗೆ ಏನೆಲ್ಲ ಪ್ರಾಣಿಗಳು ಬಂದಿದ್ದಾವೆ ಅಂತಂದರೆ ಉತ್ತರ ನೋಡಿ, ಜಿಂಕೆ, ಹುಲಿ, ಚಿರತೆ, ಕಾಡುಕೋಣ, ಆನೆ ಅಂತಕ್ಕಂಥದ್ದು ಬಂದಿದ್ದಾವೆ. ಸರಿನಾ? ರೈಟ್. ಆನಂತರ ಏನಂತ ನೋಡಿ, ಈ ಪಾಠದಲ್ಲಿ ಬಂದಿರುವ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತಿದೆ. ಈ ಪಾಠದಲ್ಲಿ ಏನೆಲ್ಲ ಹೆಸರು ಬಂದಿದ್ದಾವೆ ಅಂತ ನೋಡಿದರೆ ಉತ್ತರ, ಚುಕ್ಕಿ ಅಂತಕ್ಕಂಥ ಹೆಸರು ಬಂದಿದೆ. ಅದಾದ್ರೆ ಪಾಠದ ಮೊದಲನೇದಲ್ಲಿ ನಾವು ನೋಡ್ತೇವೆ ಮಾಲ ಅಂತಕ್ಕಂಥದ್ದು, ರೇಖಾ ಅಂತಕ್ಕಂಥದ್ದು, ಮೇರಿ ಅಂತಕ್ಕಂಥದ್ದು, ಫಾತಿಮಾ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ. ಹೌದಾ? ಇಲ್ಲಿ ಮೂರನೇ ನೋಡಿ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಅಂತಿದೆ. ಉತ್ತರ ನೋಡಿ, ಹುಡುಗ, ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಪುಟ್ಟಜ್ಜಿ, ಬಾ ಮಗ ಹೇಳ್ತೀನಿ. ಒಳ್ಳೆಯದೊಂದು ಕತೆಯ ಜಗಲಿ ಮೇಲೆ ಕುಳಿತು ಯಾವ ಕತೆ ಹೇಳಲಿ? ಹುಡುಗ, ಯಾವುದಾದರೊಂದು ಹಾಡ್ಗತೆ ಹೇಳು. ಯಾವುದಾದರೊಂದು ಹಾಡ್ಗತೆ ಹೇಳು, ಇದು ಸಂಭಾಷಣೆ ಬರೆದು. ಅದರ ಮುಂದೇನೆ ನೋಡ್ತೋಣ. ನಾಲ್ಕನೇದು, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತಿದೆ. ನೋಡ್ವಾ, ಯುವತಿ, ಇದು ನಾವು ಸಾಕಿಕೊಂಡ ಜಿಂಕೆ. ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ಚುಕ್ಕಿ ಎಂದು ಹೆಸರಿಸಿದೆವು, ಚುಕ್ಕಿ ಎಂದು ಕರೆದೆವು ಅಂತಕ್ಕಂಥದ್ದು. ಇದು ಕೆಲವು ದಿನಗಳಿಂದ ಕಾಡಿಗೆ ಬಂದುದನ್ನು ಕೆಲವು ಹಳ್ಳಿಯ ಜನ ನೋಡಿದರು. ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು. ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ, ಇಂದು ಇದು ಸಿಕ್ಕಿದೆ. ಅವಾಗ ಯುವ ಕೇಳ್ತಾನೆ, ಹುಲಿಗೂ ತನಗೂ ಹೋರಾಟ ನಡೆಯಿತು, ಅದರಲ್ಲಿ ನಾನು ಗಾಯವಾಗಿದ್ದೆ ಅಂತಕ್ಕಂಥದ್ದು ಹೇಳ್ತಾನೆ. ಇವತ್ತು ಹೇಳ್ತಾಳೆ, ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಇದನ್ನು ಕರೆದೊಯ್ಯುತ್ತೇನೆ ಅಂತ ಹೇಳ್ತಾಳೆ. ಯುವಕ, ನಾನು ಅದನ್ನು ಬಿಟ್ಟು ಇರಲಾರೆ, ಹುಲಿ ಬಾಯಿಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ಇದನ್ನು ನಿಮಗೆ ಕೊಡಲಾರೆ ಅಂತಕ್ಕಂಥದ್ದು ಹೇಳ್ತಾನೆ. ಇವತ್ತು ನೋಡಿ, ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಅಂತಕ್ಕಂಥದ್ದು ಇವತ್ತಿಗೆ ಮಾತಾಡ್ತಾರೆ. ಇದು ಸಂಭಾಷಣೆ ಆಗ್ತಂಥದ್ದು ಇಲ್ಲಿ ಬರೆದಿದ್ದೇನೆ. ಓಕೆ, ಊ ಕೆಳಗಿನ ಪದಗಳಿಗೆ ಅರ್ಥ ಬರೀರಿ ಅಂತಿದೆ. ಇದಕ್ಕೆ ಅರ್ಥ ಬರಬೇಕಂತೆ, ಒಂದೊಂದಾಗಿ ನೋಡ್ತೋಣ. ಮೊದಲನೇದು, ಪೊರೆ. ಪೊರೆ ಅಂದರೆ ಸಾಕುವುದು ಅಂತೇಳಿ. ಓಕೆ, ಪ್ರಾಣಿಗಿಂಡಿ ಅಂದ್ರಿನ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ ಅಂತಕ್ಕಂಥದ್ದು. ಓಕೆ, ಭಯ ಅಂದರೆ ಹೆದರಿಕೆ ಅಂತಕ್ಕಂಥದ್ದು. ತೊಗಟೆ ಅಂದ್ರಿಗಿನ ಮರದ ಮೇಲಿನ ಹೊದಿಕೆ, ನಾವು ತೊಗಟೆ ಅಂತ ಕರಿತೀವಿ. ಮದ್ದು ಅಂದ್ರಿಗಿನ ಔಷಧಿ ಅಂತಕ್ಕಂಥದ್ದು. ಯಾವತ್ತಾರ ಅಂತಂದ್ರಿನ ಯಾವತ್ತಾದರೂ ಅಂತಕ್ಕಂಥದ್ದು ಇದಕ್ಕೆ ಅರ್ಥ ಕೊಡುತ್ತೆ. ಇಲ್ಲಿ ನೋಡಿ, ಹೊಂದಿಸಿ ಬರೀರಿ ಅಂತಿದೆ. ಆ ಮತ್ತು ಆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು,
ಪುಟ್ಟಜ್ಜಿ. ಪುಟ್ಟಜ್ಜಿ ಅಂತಂದ್ರೆ ಇಲ್ಲಿ ಒಂದಿಷ್ಟು ನೋಡಿದರೆ ಇದು ಯಾವುದು ಅಂದರೆ ಕಥೆ, ಪುಟ್ಟಜ್ಜಿ ಕಥೆ ಹೇಳ್ತಾರೆ. ಹೌದಾ? ಎರಡನೇದು ಕಾಡು. ಕಾಡು ಅಂತಕ್ಕಂಥದ್ದು ಕಾಡಿನಲ್ಲಿ ಏನಿರ್ತವೆ ಅಂತಂದ್ರೆ ಹುಲಿ, ಚಿರತೆ, ಕಾಡು ಕೋಣ ಅಂತಕ್ಕಂಥದ್ದಿರುತ್ತೆ. ಓಕೆ, ಇಲ್ಲಿ ಚುಕ್ಕಿ ನೋಡಿ. ಚುಕ್ಕಿ ಅಂತಕ್ಕಂಥದ್ದು ಇಲ್ಲಿ ಜಿಂಕೆ ಅದರ ಹೆಸರು. ಚುಕ್ಕಿಯ ಹೆಸರು ಈ ಜಿಂಕೆ ಇದರ ಹೆಸರಾಗಿರುತ್ತದೆ. ಓಕೆನಾ? ಮದ್ದು. ಮದ್ದು ಅಂದ್ರೆಗಿನ ಸೊಪ್ಪು ಸದೆ ಬೇರು ತೂಗಟ್ಟೆ ಅಂತಕ್ಕಂಥದ್ದಾಗುತ್ತೆ ಮದ್ದಿದು. ಓಕೆನಾ? ರೈಟ್. ಅದಾನಂತರ ಹಳ್ಳದ ದಂಡೆ. ಹಳ್ಳದ ದಂಡೆ ಅಂದರೆ ಏನು ಅಂತಗಿನ ಊರು ಬೆಳೆಯಿತು ಅಂತಕ್ಕಂಥದ್ದು. ಓಕೆ, ಜಗಳ. ಜಗಳ ಅಂದ್ರೆಗಿನ ಯಾರ್ಯಾರು ಅಂದ್ರೆ ಹುಲಿಗೂ ಯುವಕನಿಗೂ ಅಂತಕ್ಕಂಥದ್ದು. ಈ ರೀತಿಯಾಗಿ ನೀವು ಹೊಂದಿಸ್ತಾ ಬರೀಬೇಕಾಗುತ್ತೆ. ಓಕೆ, ಈ ರೀತಿ ಒಂದಿಷ್ಟಾದರೂ ಬರೀ ಅಥವಾ ಇದ್ರ ಪಾಯಿಂಟ್ಗಳನ್ನು ಇಲ್ಲಿ ಒಂದು ಎರಡು ಅಂತಕ್ಕಂಥದ್ದು ಹಾಕ್ತಾ ಹೋಗ್ಬೋದು. ಓಕೆ, ಇಲ್ಲಿ ಕೂಡಿದ ನೋಡಿ ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ಬರೀರಿ. ಇದನ್ನು ಸೇರಿಸಿ ಬರೀಬೇಕಂತೆ. ಪುಟ್ಟಜ್ಜಿ ಕತೆ ಅಂತಕ್ಕಂಥದ್ದು, ಕಾಡು ಹುಲಿ ಚಿರತೆ ಕಾಡು ಕೋಣ ಅಂತಕ್ಕಂಥದ್ದು ಜೊತೆ ಬರಿತಾ ಹೋಗ್ಬೇಕಂತೆ. ಓಕೆನಾ? ಓಕೆ, ಹಾಗಾದರೆ ಈ ಒಂದು ಪಾಠದಲ್ಲಿ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದಲ್ಲಿ ಕಾನ್ಸ್ಟೆಂಟ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಾನು ಆ ಒಂದು ಉತ್ತರ ನೀಡ್ತೇನೆ ಆ ಒಂದು ಪ್ರಶ್ನೆಗೆ ಅಂತ ಹೇಳ್ತಾ. ಆದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತೇಳಿ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.